ಇಲ್ಲ ಹೊರ ದೇಶದಲ್ಲಿ ದೇಶದ ಬಗ್ಗೆ ಮಾತನಾಡೋ ರೀತಿ ರಿವಾಜ್ಗಳು ಬೇರೆ ಆಗಿದೆ ಅದರಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲ ಇದ್ರೂ ಕೂಡ ಅದು ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿರುತ್ತೆ ನೀವು ಹೆಂಗೆ ಮೇಲೆ ಪಕ್ಷ ಒಳ್ಳೆ ಅವಕಾಶಗಳನ್ನ ಕೊಟ್ಟಿದೆ ಎಮರ್ಜ್ ಆಗ್ತಾ ಇದ್ದೀರಿ ಸೊ ಈ ಸನ್ನಿವೇಶದಲ್ಲಿ ವಾಟ್ ನೆಕ್ಸ್ಟ್ ಮುಂದಿನ ಚುನಾವಣೆಯನ್ನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಇವೆಲ್ಲದರ ನಡುವೆ ಅವಕಾಶ ಆಗುತ್ತಾ ಯಾಕೆಂದರೆ ಇನ್ನು ನೆಕ್ಸ್ಟ್ ನಮಗೆ ಚುನಾವಣೆ ಬರೋದೇ ವಿಧಾನಸಭೆ ಚುನಾವಣೆ ಬಟ್ ಇವತ್ತು ಒನ್ ನೇಷನ್ ಒನ್ ಪೋಲ್ಗೆ ಆಗ ಬಿಲ್ ಸಂಬಂಧಪಟ್ಟಂತೆ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ನೆಕ್ಸ್ಟ್ ಇದು ಮಾಡ್ತಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಇದ್ರ ಬಗ್ಗೆ ಹೇಳ್ತೀರಿ ಇದು ಈ ದೇಶಕ್ಕೆ ಪೂರಕವಾಗಿರತಕ್ಕಂಥ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳಿಗೆ ಅತ್ಯಂತ ಹೆಚ್ಚು ಆರ್ಥಿಕವಾಗಿರ್ತಕ್ಕಂಥ ಹೊರೆ ಆಗ್ತಕ್ಕಂಥ ಕಾಲಘಟ್ಟದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ತುಂಬ ಆರ್ಥಿಕ ಹೊರೆಯನ್ನು ಈ ದೇಶಕ್ಕೆ ಕಡಿಮೆಗೊಳಿಸ್ತದೆ ಮತ್ತೆ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದಲ್ಲಿ ಯಾವುದಿರಬೇಕು ದೇಶದಲ್ಲಿ ಯಾವ್ದು ಇರಬೇಕು ಎನ್ನುವಂಥ ಜನರ ಕಲ್ಪನೆಯನ್ನು ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಇದೊಂದು ಈ ದೇಶಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ನಿದರ್ಶನವನ್ನು ಹಾಕಿಕೊಡ್ತಕ್ಕಂಥ ಒಂದು ಕಲ್ಪನೆಯನ್ನು ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಇದು ಮುಂದಿನ ಹಲವು ವರ್ಷಗಳಿಗೆ ಈ ದೇಶಕ್ಕೆ ಮತ್ತು ಮತ್ತಷ್ಟು ಭದ್ರ ಬುನಾದಿಯನ್ನು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಹಾಕ್ಕೊಡ್ತದೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಹೀಗೆ ಇರುತ್ತಾ ಮುಂದಿನ ಚುನಾವಣೆಯನ್ನು ಲೋಕಸಭೆ ಮತ್ತು ವಿಧಾನಸಭೆ ಮತ್ತೆ ಬಿಜೆಪಿಗೆಲ್ಲ ತಾಗದ್ರೆ ಏನು ಮೈತ್ರಿಯ ಬಗ್ಗೆ ಏನು ಪಕ್ಷದ ವರಿಷ್ಠರು ಏನು ತೀರ್ಮಾನ ತಗೊಂಡಿದ್ದಾರೆ ಈಗ ಮುಂದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ವರಿಷ್ಠರ ಮತ್ತು ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಇರತಕ್ಕಂಥದ್ದು ಖಂಡಿತ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರದ ವೈಫಲ್ಯಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ರಾಜ್ಯದ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿರ್ತಕ್ಕಂಥ ಸಂಘಟನೆ ನಾವೆಲ್ಲ ಸಂಘಟನಾತ್ಮಕವಾಗಿ ಒಟ್ಟಾಗಿ ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಏನು ಈ ರೀತಿಯ ಭ್ರಷ್ಟಾಚಾರ ಇದೆ ಸ್ವಜನ ಪಕ್ಷಪಾತ ಇದೆ ದಲಿತ ಮತ್ತು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯಗಳೇನಿದೆ ಅಲ್ಪಸಂಖ್ಯಾತರ ಓಲೈಕೆ ಏನೇನಿದೆ ಇದನ್ನು ಎಲ್ಲವನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಗ್ರೆಸಿವ್ ಆಗಿ ಮಾಡಿದರೆ ಖಂಡಿತವಾಗಿ ನಾವು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೀವಿ